ನಾವಿಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಎರಡೂ ವಿಷಯಗಳ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ವಿ ಇಲ್ಲಿ ಹಲವಾರು ಸೋರ್ಸ್ಗಳಿಂದ ಇವುಗಳನ್ನು ಕಲೆಕ್ಟ್ ಮಾಡಿರೋದು ಇದರಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲ ಆಗ್ತಕ್ಕಂಥ ಪ್ಯಾಸಿಂಗ್ ಪ್ಯಾಕೇಜ್ ಇದೆ ಸೊ ಇವುಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೇನೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಇವತ್ತಿನ ಕ್ಲಾಸಲ್ಲಿ ನಾನು ಜಸ್ಟ್ ನಾನು ಅದರದ್ದು ಹೈಲೈಟನ್ನು ತೋರಿಸ್ತಾ ಹೋಗ್ತೀನಿ ಯಾಕಂದರೆ ಅಷ್ಟು ವಿಷಯಗಳ ಪಾಸಿಂಗ್ ಪ್ಯಾಕೇಜನ್ನು ಡಿಸ್ಕಸ್ ಮಾಡೋ ಮಾಡೋಷ್ಟು ಸಮಯ ಇರೋದಿಲ್ಲ ಸೊ ಶಾರ್ಟಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂಥ ಪಾಠಗಳಿವೆ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ ನಿರ್ವಹಣೆಯ ತತ್ವಗಳು ವ್ಯವಹಾರ ಪರಿಸರ ಯೋಜಿಸುವಿಕೆ ಸಂಘಟಿಸುವಿಕೆ ಸಿಬ್ಬಂದಿ ನಿರ್ವಹಣೆ ನಿರ್ದೇಶಿಸುವಿಕೆ ನಿಯಂತ್ರಿಸುವಿಕೆ ಹಣಕಾಸಿನ ನಿರ್ವಹಣೆ ಹಣಕಾಸಿನ ಮಾರುಕಟ್ಟೆ ಮಾರಾಟ ಪ್ರಕ್ರಿಯೆ ಗ್ರಾಹಕರ ಸಂರಕ್ಷಣೆ ಉದ್ಯಮಶೀಲತೆ ಸೊ ಒಟ್ಟಾರೆ ನಾವು ಎಲ್ಲ ಅದ್ರ ಜೊತೆಗೆ ಕ್ವೆಶನ್ ಪೇಪರ್ ಪ್ಯಾಟರ್ನನ್ನು ಕೂಡ ಕೊಡಲಾಗಿದೆ ಅಂದರೆ ಯಾವ ಪಾಠಗಳಿಂದ ಎಷ್ಟು ಅಂಕದ ಬರುತ್ತೆ ಅದರಲ್ಲಿ ಶೆಕ್ಷನ್ಗಳು ಯಾವ ಥರ ಇರುತ್ತೆ ಸೊ ಈ ಥರ ನಾವು ತೋರಿಸ್ತಾ ಹೋಗ್ತೀವಿ ನೀವು ಡೌನ್ಲೋಡ್ ಮಾಡ್ಕೊಂಡು ಇವಾಗ ಓದ್ಕೋಬೋದು ಈ ಪ್ರತಿಯೊಂದು ಪಾಠಗಳಿಂದ ಒಂದು ಅಂಕದ್ದು ಎರಡು ಅಂಕದ್ದು ಮತ್ತು ಲಾಂಗ್ ಕ್ವೆಶನ್ಗಳು ಕೂಡ ಇರೆ ಇದಾದ ನಂತರ ನಾವು ಸೆಕೆಂಡ್ ಯಾವುದು ಅಂದರೆ ಎಕನಾಮಿಕ್ಸ್ ನೋಡೋಣ ಎಕನಾಮಿಕ್ಸ್ ಕೂಡ ಇದು ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮ ಇಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳು ಪುಟ ಸಂಖ್ಯೆ ಕೊಟ್ಟಿದ್ದೀವಿ ಎರಡು ಅಂಕದ ಪ್ರಶ್ನೆಗಳು ಈ ಥರ ಎರಡು ಅಂಕದ್ದು ಐದು ಅಂಕದ್ದು ಆರು ಅಂಕದ ಪ್ರಶ್ನೆಗಳನ್ನು ಪುಟ ಸಂಖ್ಯೆ ವೈಸು ಅವುಗಳನ್ನ ಸಪ್ರೇಟ್ ಮಾಡಲಾಗಿದೆ ನೀವು ಅವುಗಳನ್ನು ನೋಡ್ಕೋಬೋದು ಈ ಥರ ಇಲ್ಲಿ ಪ್ರಶ್ನೆಗಳಿವೆ ಅವುಗಳ ಆಪ್ಷನ್ಸ್ಗೆ ಉತ್ತರ ಕೂಡ ಸಿಗುತ್ತೆ ಸೊ ನೆಕ್ಸ್ಟ್ ನಾವೀಗ ಥರ್ಡ್ಗೆ ಇಂಗ್ಲೀಷ್ ಸಬ್ಜೆಕ್ಟ್ ಹೋಗೋಣ ಇದು ಲ್ಯಾಂಗ್ವೇಜ್ ಇಂಗ್ಲೀಷ್ ವಿಷಯ ಏನಿದೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂದರೆ ಆರ್ಟ್ಸ್ ಮಾಡಲಿ ಸೈನ್ಸ್ ಮಾಡಲಿ ಕಾಮರ್ಸ್ ಮಾಡಲಿ ಕಾಮನ್ ಆಗಿದ್ದು ಇಂಗ್ಲೀಷ್ ಸಬ್ಜೆಕ್ಟ್ ಇದೆ ಇಂಗ್ಲೀಷ್ನಲ್ಲಿ ಮೊದಲನೇ ಪಾಠ ರೋಮಿಯೋ ಜೂಲಿಯಟ್ ವಿಲಿಯಮ್ ಶೇಕ್ಸ್ಪಿಯರ್ ಬರ್ದು ಒಂದು ಕಡೆ ಕಾಲಮಲ್ಲಿ ಕ್ವೆಶನ್ಸ್ ಇದೆ ಒಂದು ಕಡೆ ಆನ್ಸರ್ಸ್ ಇದೆ ಸೊ ಸಿಂಪಲಾಗಿ ನಿಮಗೆ ಅರ್ಥ ಆಗುವಾಗೆ ಜೊತೆಗೆ ಆ ಪಾಠದಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಈ ಥರ ಶಾರ್ಟಾಗಿ ಕ್ಲೀಸ್ ರೂಪದಲ್ಲಿ ಕೊಡಲಾಗಿದೆ ನೆಕ್ಸ್ಟ್ ಮುಂದಿನ ವಿಷಯ ಕೊಡೋಣ ಈಗ ಜಿಯೋಗ್ರಫಿ ಜಿಯೋಗ್ರಫಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇರತಕ್ಕಂಥದ್ದು ಮಾನವ ಭೌಗೋಳಶಾಸ್ತ್ರದ ಮೂಲ ಅಂಶಗಳು ಪಾಸಿಂಗ್ ಪ್ಯಾಕೇಜ್ ಅಧ್ಯಯವರು ಒಂದು ಅಂಕದ ಎರಡು ಅಂಕದ ಪ್ರಶ್ನೆಗಳು ಮತ್ತು ರೇಖಾಕೃತಿಗಳ ರಚನೆ ಹತ್ತು ಅಂಕದ ಪ್ರಶ್ನೆಗಳು ಕೂಡ ಇದೆ ನೆಕ್ಸ್ಟ್ ಮುಂದಿನ ವಿಷಯ ಕೋಣ ನೆಕ್ಸ್ಟ್ ಮುಂದಿನ ವಿಷಯ ಯಾವುದಂದ್ರೆ ಹಿಸ್ಟ್ರಿ ಇದೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸೊ ಇಲ್ಲಿ ಪ್ರತಿಯೊಂದು ಪಾಠಗಳಿಂದ ಮಲ್ಟಿಪಲ್ ಜೈಸ್ ಕ್ವಶನ್ಸ್ ಇವೆ ಎರಡು ಅಂಕದ ಮೂರು ಅಂಕದ್ದು ನಾಲ್ಕು ಅಂಕದ ಪ್ರಶ್ನೆಗಳು ಕೂಡ ಇವೆ ಜೊತೆಗೆ ಇಲ್ಲಿ ಅನ್ಸರ್ ಕೂಡ ಅದರ ಜೊತೆಗೆ ಪ್ರತಿಯೊಂದು ಪ್ರಶ್ನೆ ಜೊತೆಗೆ ಉತ್ತರನೇ ಕೂಡ ಕೊಡಲಾಗಿದೆ ನೆಕ್ಸ್ಟ್ ಮುಂದಿನ ವಿಷಯ ಯಾವುದು ಸೊ ಅದು ನೋಡೋಣ ಕನ್ನಡ ಭಾಷೆ ಇದೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಪದ್ಯ ಭಾಗ ಗದ್ಯ ಭಾಗದಿಂದ ಸಪ್ರೇಟಾಗಿ ಪಾಠಗಳ ಒಂದು ಲಿಸ್ಟನ್ನು ಮತ್ತು ಅವುಗಳು ಬರದಂಥ ಲೇಖಕರು ಮೊದಲೇ ಸ್ಟಾರ್ಟಿಂಗಲ್ಲಿ ಕೊಡಲಾಗಿದೆ ಅದಾದ ನಂತರ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾದ ಸಾರಾಂಶ ಜೊತೆಗೆ ಪಾಠದಿಂದ ಬರಬಹುದಾದ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಸ್ ಮಾಡ್ತೀವಿ ಅದಾದ ನಂತರ ಮುಂದಿನ ವಿಷಯ ರಾಜ್ಯಶಾಸ್ತ್ರ ಸೊ ರಾಜ್ಯಶಾಸ್ತ್ರದ ನೋಡ್ಸ್ಕೊಡೋದು ತುಂಬ 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 ಚೆನ್ನಾಗಿದೆ ಪ್ರಶ್ನೆ ಉತ್ತರ ಎರಡು ಕೂಡ ಇದೆ ನೀವು ಯಾವುದನ್ನು ಕೂಡ ಓದ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮಾತ್ರ ಈ ಟಾಪಿಕಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಮುಂದಿನ ವಿಷಯ ನೋಡೋಣ ಪೊಲಿಟಿಕಲ್ ಸೈನ್ಸ್ ಐತಿ ಈಗ ಇದಾದ ನಂತರ ಸೋಷಿಯಲ್ ಸೋಷಿಯಾಲಜಿ ಸಬ್ಜೆಕ್ಟ್ ನೋಡೋಣ ಸೋಷಿಯಾಲಜಿ ಸಬ್ಜೆಕ್ಟ್ ಸಬ್ಜೆಕ್ಟಲ್ಲಿ ಕೂಡ ನಿಮಗೆ ಅಂಕವಾರು ಪ್ರಶ್ನೆಗಳನ್ನು ಸಪ್ರೇಟಾಗಿ ರಚನೆ ಮಾಡಿದೆ ತುಂಬ ಈಸಿಯಾಗಿದೆ ಈಗ ಕೂಡ ನೀವು ಓದ್ಕೋಬೋದು ಇಲ್ಲಿ ಅಂದರೆ ಇಲ್ಲಿ ಒಟ್ಟಾರೆ ಪ್ರಶ್ನೆಗಳು ಯಾವ ಥರ ಅಂದರೆ ಒಂದೊಂದು ಅಂಕದು ಎರಡು ಅಂಕದು ಈ ಥರ ನಾವು ಸಪ್ರೇಟ್ ಸಪ್ರೇಟಾಗಿ ಕೇಳಿದ್ವಿ ಒಂದೊಂದಾಗಿ ಸಪ್ರೇಟಾಗಿ ಕೊಡೋದ್ರಿಂದ ಏನಾಗುತ್ತೆ ನಮಗೆ ಈಸಿ ಆಗಲಿ ಅನ್ನತಕ್ಕಂಥ ಉದ್ದೇಶದಿಂದ ಅದಾದ ನಂತರ ಅಕೌಂಟೆನ್ಸಿ ಸೊ ಈಗ ಕನ್ನಡ ಮೀಡಿಯಮ್ ಇರುತ್ತಾ ಈ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಸಬ್ಜೆಕ್ಟ್ ಏನಿದೆ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಮತ್ತು ಉತ್ತರ ಇಲ್ಲಿ ನಾವು ನೋಡ್ತಿದ್ದೀವಿ ಪ್ರಶ್ನೆಗಳಿವೆ ಅದ್ರ ಜೊತೆಗೆ ಉತ್ತರಗಳನ್ನು ಕೂಡ ಕೊಡಲಾಗಿದೆ ಸೊ ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳು ಇವುಗಳನ್ನು ಡೌನ್ಲೋಡ್ ಮಾಡ್ಕೊಬೋದು ಅದಾದ ನಂತರ ಬಿಸ್ನೆಸ್ ಸ್ಟಡಿ ಇದೆ ಸೊ ಈ ಬಿಸ್ನೆಸ್ ಸ್ಟಡಿ ಅದು ಕೂಡ ಇಂಗ್ಲೀಷ್ನಲ್ಲಿದೆ ಇದೆ ಅಂದರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಆಗಿರೋದ್ರಿಂದ ಇದು ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕೂಡ ಸಪ್ರೇಟಾಗಿ ಹೆಲ್ಪ್ ಆಗ್ತಕ್ಕಂಥದ್ದು ಇಲ್ಲಿ ಸಪ್ರೇಟ್ ಆಗೋ ವಾರು ಕೂಡ ಬರುತ್ತೆ ಸೊ ಅದಾದ ನಂತರ ಎಕನಾಮಿಕ್ಸ್ ಇದೆ ಎಕನಾಮಿಕ್ಸ್ ಅಲ್ಲಿ ಏನಿದೆ ನೋಡೋಣ ಎಕನಾಮಿಕ್ಸಲ್ಲಿ ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಪಾರ್ಟ್ ಎ ಮೈಕ್ರೋ ಎಕನಾಮಿಕ್ಸ್ ಚಾಪ್ಟರ್ ಒನ್ ಅಂತ ಇದೆ ಇಲ್ಲಿ ಕೂಡ ಪ್ರಶ್ನೆಗಳು ಜೊತೆಗೆ ಆಪ್ಷನ್ ಮೊದಲ ಮೊದಲನೇದಾಗಿ ಎಲ್ಲವನ್ನು ಪ್ರತಿಯೊಂದು ಪಾಸಿಂಗ್ ಪ್ಯಾಕೇಜ್ನ ಪ್ರಾರಂಭದಲ್ಲಿ ಮೊದಲನೇದಾಗಿ ಒಂದು ಅಂಕದ ಪ್ರಶ್ನೆಗಳಿಂದ ಸ್ಟಾರ್ಟ್ ಮಾಡಿ ಎರಡು ಅಂಕ ಮೂರು ಅಂಕ ನಾಲ್ಕು ಐದು ಈ ಥರ ನಾವು ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಹೋಗಲಾಗಿದೆ ಸೊ ಇವನ್ನು ಡೌನ್ಲೋಡ್ ಮಾಡಿಕೊಂಡೆ ನೀವು ಓದ್ಕೋಬಂದರೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಪಿ ಡಿ ಎಫ್ ನೋಟ್ಸನ್ನು ನೀವು ಮೊಬೈಲಲ್ಲಿ ಸೇವ್ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮ್ ಪೂರ್ತಿ ಇವುಗಳನ್ನು ನೀವು ಸೇವ್ ಮಾಡಿಕೊಂಡು ನೋಡ್ಕೋಬೋದು ಓದ್ಕೋಬೋದು ಅದಾದ ನಂತರ ಜಿಯೋಗ್ರಫಿ ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸೊ ಜಿಯೋಗ್ರಫಿಯಿಂದ ಬರ್ತಕ್ಕಂಥ ಪಾಠಗಳು ಪಾಠಗಳು ಮತ್ತು ಅವು ಪೇಜ್ ನಂಬರನ್ನು ಕೂಡ ಇಲ್ಲಿ ನಾವು ಸಪ್ರೇಟಾಗಿ ಕೊಟ್ಟಿದ್ದಾರೆ ಸೊ ಅವುಗಳ ಪ್ರಕಾರ ನೀವು ನೋಟ್ಸ್ ಪ್ರತಿಯೊಂದು ಪ್ರಶ್ನೆ ಇಲ್ಲಿ ಹೈಲೈಟ್ ಕೂಡ ಮಾಡ್ತಾ ಇದ್ದಾರೆ ಯಾವುದು ಪಾಠಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಸೊ ಇದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಇಲ್ಲಿ ಮುಖ್ಯವಾಗಿ ಅಂದರೆ ಅಂಕಗಳು ಮತ್ತು ಅದರದ್ದು ಪ್ರಶ್ನೆ ಯಾವ ಥರ ಉತ್ತರಗಳು ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ ಅಂದರೆ ಆ ಪ್ರಶ್ನೆ ಯಾವ ವರ್ಷದ ಎಕ್ಸಾಮಲ್ಲಿ ಕೇಳಿದ್ರು ಅಂತ ಈ ಇಯರ್ ಕೂಡ ಕೊಡಲಾಗಿದೆ ಪ್ರಶ್ನೆ ಯಾವ ವರ್ಷದ ಎಕ್ಸಾಮಲ್ಲಿ ಕೇಳಿದರು ಮತ್ತು ಅದನ್ನು ಆನ್ಸರ್ ಅದಾದ ನಂತರ ಹಿಸ್ಟ್ರಿ ಇಂಡಿಯನ್ ಹಿಸ್ಟ್ರಿ ಚಾಪ್ಟರ್ ಒನ್ ಇಂಟ್ರಡಕ್ಷನ್ ಇಂಪ್ಯಾಕ್ಟ್ ಆಫ್ ಜಿಯೋಗ್ರಫಿ ಆನ್ ಇಂಡಿಯನ್ ಹಿಸ್ಟ್ರಿ ಅಂತ ಇದೆ ಸೊ ಇಲ್ಲಿ ಕೂಡ ಪ್ರಶ್ನೆ ಮತ್ತು ಕೆಳಗಡೆನೇ ಉತ್ತರ ಕೊಡಲಾಗಿದೆ ಸೊ ಉತ್ತರಗಳು ಪೇಜ್ ಸಪ್ರೇಟಾಗಿ ಏನು ಕೊಟ್ಟಿಲ್ಲ ಪ್ರಶ್ನೆ ಕೆಳಗಡೆ ಉತ್ತರ ಇರುತ್ತೆ ನೋ ತಮಗೆ ಓದಕ್ಕೆ ಕೂಡ ಅನುಕೂಲ ಆಗುತ್ತೆ ಸೊ ಹಿಸ್ಟ್ರಿ ಆದ ನಂತರ ಪೊಲಿಟಿಕಲ್ ಸೈನ್ಸ್ ಸೊ ಪೊಲಿಟಿಕಲ್ ಸೈನ್ಸಲ್ಲಿ ಏನಾಗಿದೆ ಯಾವ ಥರ ನೋಡಿ ಒರಿಜಿನ್ ಆ್ಯಂಡ್ ಗ್ರೋತ್ ಆಫ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಂತ ಈ ಥರ ಪಾಯಿಂಟ್ಸನ್ನು ಕೊಟ್ಟು ಆ ಪಾಯಿಂಟ್ಸು ರಿಮೇಂಬರ್ ಅಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಈ ಪಾಠದಿಂದ ನೀವು ಯಾವುದನ್ನು ನೆನಪಿಟ್ಕೊಂಡು ಓದಲೇಬೇಕು ಅಂತ ಈ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೀವು ಓದ್ಕೊಂಡ್ರೆ ಇಡೀ ಪ್ರಶ್ನೆಗಳು ನಿಮಗೆ ಹೆಲ್ಪ್ ಆಗುತ್ತೆ ಇಲ್ಲಿ ಏನಾಗಿದೆ ನೋಡಿ ಪ್ರಶ್ನೆ ಇದೆ ಯಾವ ವರ್ಷದಲ್ಲದೇ ಎಕ್ಸಾಮಲ್ಲೇ ಕೇಳಿದ್ರು ಅದರ ಜೊತೆಗೆ ಇಲ್ಲಿ ಕೆಳಗಡೆ ಆನ್ಸರ್ ಕೂಡ ಇದೆ ಹೀಗೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಪ್ರಶ್ನೆ ಉತ್ತರ ಮತ್ತು ಅದು ಯಾವ ಎಕ್ಸಾಮಲ್ಲಿ ಕೇಳಿದರು ಮತ್ತು ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅವುಗಳನ್ನು ಪ್ರಾರಂಭದಲ್ಲಿ ಕೊಡಲಾಗಿದೆ ಸೊ ನಂತರದಲ್ಲಿ ಕೊಟ್ಟಂಥ ಪ್ರಶ್ನೆಗಳು ಅಷ್ಟೇನು ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಪೊಲಿಟಿಕಲ್ ಸೈನ್ಸ್ ಆದ ನಂತರ ಸೋಷಿಯೋಲಜಿ ಸಮಾಜ ಸೋಷಿಯೋಲಜಿಯಲ್ಲಿ ನೋಡಿ ಚಾಪ್ಟರ್ ಒನ್ ಇದೆ ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಡೆಮೋಗ್ರಫಿ ಕ್ವೆಶನ ಆನ್ಸರ್ ಇದೆ ಇಲ್ಲಿ ಕೂಡ ನಾವು ಪ್ರಾರಂಭದಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ ಒಂದು ಅಂಕದ ಆದರೆ ಅದ್ರ ಜೊತೆಗೆ ಅಲ್ಲೇ ಆನ್ಸರ್ ಕೂಡ ಕೊಡಲಿ ಕಿ ಆನ್ಸರ್ ಕೊಡೋದ್ರ ಜೊತೆಗೆ ಇದೆ ಒಂದು ಅಂಕದ ಆದ ನಂತರ ಎರಡು ಅಂಕ ಸೊ ಇಲ್ಲಿ ಅಂಕ ಪ್ರಕಾರ ಪಾಠಗಳಿಂದ ಅಂಕ ಪ್ರಕಾರ ಕೂಡ ಸಪ್ರೇಟಾಗಿ ಮಾಡಿದ್ವಿ ಅಂದರೆ ಈಸಿಯಾಗಿ ಓದೋಕ್ಕೆ ಈಸಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಸೊ ವಾಟ್ ಆರ್ ಈ ನಾವು ನೋಡ್ಕೊಂಡಿವಿ ಅಂದರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಕಲಾ ಮತ್ತು ವಾಣಿಜ್ಯ ಎರಡೂ ಮಾಧ್ಯಮಗಳಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಅದರಲ್ಲೂ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮ ಎರಡನ್ನು ಕೂಡ ನೀವು ಇಲ್ಲಿ ರೆಫರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ನೀವು ಜಸ್ಟ್ ಮಾಡಬೇಕಾದದ್ದು ಈ ವಿಡಿಯೋ ಕೆಳಗಡೆ ಅದರ ಲಿಂಕ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅದನ್ನು ಮಾಡಿದಾಗ ನೀವು ನಮ್ಮ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ಗೆ ಹೋಗ್ತೀರಾ ಅಲ್ಲಿ ನಿಮಗೆ ವಿಷಯವಾರು ಲಿಂಕ್ ಇರುತ್ತೆ ನೀವು ಅಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಯಾವ ವಿಷಯ ಬೇಕಾಗುತ್ತೋ ಆ ವಿಷಯದ ಮಾತ್ರ ಸ್ಕೋರಿಂಗ್ ಪ್ಯಾಕೇಜ್ ಅಥವಾ ಪಾಕೆ ಪಾಸಿಂಗ್ ಪ್ಯಾಕೇಜನ್ನು ಡೌನ್ಲೋಡ್ ಮಾಡ್ಕೊಳ್ತು ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ಇಟ್ಸ್ ವಾಚಿಂಗ್ ದ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಅವರ್ ಚಾನಲ್ ಟು ಗೆಟ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಆಲ್